ಪಂಚಾಯತಿಯಲ್ಲಿ ಇವತ್ತು ಚುನಾವಣೆ ಇದ್ದು ಎಲ್ಲ ಸದಸ್ಯರು ನಮ್ಗೆ ಒಮ್ಮತವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ನಾವು ಪುತ್ತೂರು ಜಿ ಡಾಕ್ಟರ್ ಮಂಜಣ್ಣ ಬಣದಿಂದ ಆಗಿದ್ದೀವಿ. ಯಾವುದು ಪಕ್ಷ ಭೇದ ಇಲ್ಲದೆ ನಮ್ಮ ಪುತ್ತೂರು ಮಂಜಣ್ಣ ಜನಸೇವೆ ಹೆಂಗೆ ಮಾಡ್ತಾ ಇದ್ದಾರೋ ಅದೇ ಥರ ನಾನು ಪ್ರತಿಯೊಂದು ಹಳ್ಳಿಗೂ ಅವ್ರ ಮನೆ ಬಾಗಿಲಿಗೆ ಹೋಗಿ ಕುಂದುಕೊರ್ತಾ ಇದ್ಲು. ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಗೆ ನೀರಿನ ಸಮಸ್ಯೆ, ಪ್ರತಿಯೊಂದು ಮನೆಗೂ ನಲ್ಲಿ ಹಾಕೋ ಒಂದು ಮುಖಾಂತರ, ಮತ್ತು ರಸ್ತೆಗಳ ಅಭಿವೃದ್ಧಿ, ಸ್ವಚ್ಛತಾ ಬೀದಿ ದೀಪಗಳು, ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಮನೆ ಹತ್ರನೂ ಹೋಗಿ ಅವ್ರು ಕುಂದುಕೊರ್ತಾಗಳೆಲ್ಲ ಅಲ್ಲೇ ಸಾಲು ಮಾಡಿಬಿಟ್ಟು ಎಲ್ಲ ಎಲ್ಲ ಸದಸ್ಯರನ್ನು ವಾರಕ್ಕೊಂದಿನ ಪ್ರತಿಯೊಂದು ಹಳ್ಳಿಯಲ್ಲಿ ವಿಸಿಟ್ ಮಾಡಿ ಕುಂದುಕೊರ್ತಾಗಳು ಅಲ್ಲೇ ಸಾಲು ಮಾಡಿ ಹೆಚ್ಚಿನ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಒಳ್ಳೆ ಮಾದರಿ ಪಂಚಾಯಿತಿ ಆಗಿ ಮಾಡ್ತೀನಿ. ಎಲ್ಲ ಸದಸ್ಯರು ನಮ್ಮ ಒಮ್ಮತವಾಗಿ ನನ್ನ ಅಧ್ಯಕ್ಷರು ಮಾಡಿರೋದಕ್ಕೆ ಅವರೆಲ್ಲರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಓವರ್ ಟ್ಯಾಂಕ್ ಯಾವ್ದಿಲ್ಲ ಅಂತ ಗ್ರೌಂಡ್ ಲೆವೆಲ್ ಆದ್ರೂ ಇವಾಗ ಓವರ್ ಟ್ಯಾಂಕ್ ಎಲ್ಲ ನಿಲ್ಸಿದ್ದಾರೆ. ಗ್ರೌಂಡ್ ಲೆವೆಲ್ ಒಂದೊಂದು ಲಕ್ಷ ಲೀಟರ್ದಾದ್ರೂ ಗ್ರೌಂಡ್ ಲೆವೆಲ್ ಅಲ್ಲಿ ಪ್ರತಿಯೊಂದು ಹಳ್ಳಿಗೂ ಒಂದೊಂದು ಟ್ಯಾಂಕ್ ಕಟ್ಟಿ ಫಸ್ಟ್ ನೀರಿನ ಸಮಸ್ಯೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅದೆಲ್ಲ ಸಾಲ್ವ್ ಮಾಡ್ತೀವಿ. ಮತ್ತೆ ಸ್ವಚ್ಛತಾ ಮತ್ತೆ ಆರೋಗ್ಯ ನಮ್ಮ ಆರೋಗ್ಯ ಕೇಂದ್ರ ಆಗಲಿ ಮತ್ತೆ ಎಜುಕೇಷನ್ ಸ್ಕೂಲ್ದಾಗಲಿ ಪ್ರತಿಯೊಂದನ್ನು ಹೋಗಿ ಅಲ್ಲೇ ಕುಂದುಕೊರ್ತೆಗಳೆಲ್ಲ ಸಾಲ್ವ್ ಮಾಡಿ ಏನು ಇವಾಗ ಮಾದರಿ ಪಂಚಾಯಿತಿ ಇನ್ನ ಹೆಚ್ಚಿನ ಅಭಿವೃದ್ಧಿ ಮಾಡೋದಕ್ಕೆ ಗಮನ ಕೊಟ್ಟು ಮಾಡ್ತೀವಿ. ದೇವರ ಸಮುದ್ರ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಅಧ್ಯಕ್ಷರ ಚುನಾವಣೆ ಇತ್ತು. ನಮ್ಮ ಈ ಹಿಂದೆ ನಮ್ಮ ಬಾಲಕೃಷ್ಣ ಕಾಮನೂರು ಬಾಲಕೃಷ್ಣ ಅವರು ಟರ್ಮ್ ಓಡ್ಕೊಂಡಿದ್ರು. ಆ ಟರ್ಮ್ ಬಿಟ್ಕೊಟ್ಟು ಇವತ್ತು ನಮ್ಮ ಮಲ್ಪನಹಳ್ಳಿ ಶ್ರೀನಿವಾಸನನ್ನು ಅವಿರೋಧ ಆಯ್ಕೆ ಮಾಡಿದ್ವಿ. ಅವ್ರಿಗೆ ಶುಭಾಶಯಗಳನ್ನ ಹೇಳ್ತಾ ಈಗ ನಮ್ಮ ಗುರಿ ಏನಂದರೆ ಅಭಿವೃದ್ಧಿ. ನಾವು ಪಂಚಾಯತಿಯಲ್ಲಿ ಪಕ್ಷಾತೀತ ಕೆಲಸ ಮಾಡ್ತೀವಿ, ಯಾವತ್ತಾಗಲಿ ಒಂದು ದಿವಸ ಮಾತ್ರ ರಾಜಕೀಯ ಮಾಡ್ತೀವಿ. ಅದು ಬಿಟ್ಟರೆ 5 ವರ್ಷನೂ ನಾವು ಪಕ್ಷಾತೀತವಾಗಿ ಜಾತಿ ಭೇದ ಎಲ್ಲ ಮುರಿದು ನಾವು ಊರಿನ ಕಡೆ ಗಮನ ಕೊಟ್ಟು ಅಭಿವೃದ್ಧಿ ಕಡೆ ಮಾತ್ರ ನಮ್ಮ ನಮ್ಮ ಪಂಚಾಯತಿಯಲ್ಲಿ ಮಾತ್ರ ನಮ್ಮ ಉದ್ದೇಶ ಅಷ್ಟೇ. ಇವತ್ತೇನು ಎಲ್ಲ ಸದಸ್ಯರು ನಮ್ಮೊಂದು ಆಸೆ ಇತ್ತು, ಮಕ್ಕಳಲ್ಲಿ ಶ್ರೀನಿವಾಸ ಅಧ್ಯಕ್ಷ ಮಾಡಬೇಕು ಅಂತ ಆಸೆ ಇತ್ತು. ಇವತ್ತು ಆ ಆಸೆ ನೆರವೇಗಿದೆ. ಯಾಕೆಂದರೆ ಅವರು ಇದು ಹಿಂದೆ ಕೂಡ ವೈಯಕ್ತಿಕವಾಗಿ ಸಮಾಜ ಸೇವೆ ಮಾಡ್ತಾರೆ, ಕೈಲಾದಷ್ಟು ದಾನ ಧರ್ಮ ಮಾಡ್ತಾರೆ. ಅವ್ರ ಊರಲ್ಲೂ ಕೂಡ ಅಷ್ಟೇ ಸ್ವಂತ ಕೈಯಿಂದ ಬಲ್ಬುಲ್ ಹಾಕ್ಸಿದ್ದಾರೆ, ಕ್ಲೀನ್ ಮಾಡಿಸಿದ್ದಾರೆ. ಅದೇ ರೀತಿಯಾಗಿ ಪಂಚಾಯತಿಯಲ್ಲಿ ಕೂಡ ಕೈಲಾದಷ್ಟು ನಮ್ಮ ಹಳ್ಳಿಯಲ್ಲಿ ಕೂಡ ಸಹಾಯ ಮಾಡ್ತಾರೆ. ನಮಗೂ ನಂಬಿಕೆ ಇದೆ ಈ ಪಂಚಾಯತಿಯಲ್ಲಿ ಒಳ್ಳೆ ಹೆಸರು ಮಾಡ್ತಾರೆ, ಒಳ್ಳೆಯ ಹೆಸರು ಮಾಡಿ ಒಳ್ಳೆ ಹೆಸರು ತರ್ತಾರೆ ಅಂತ ನಂಬಿಕೆ ಇದೆ. ಇವತ್ತೇನಿದೆ ನಮ್ಮ ಪುತ್ತೂರು ಮಂಜುನಾಥ್ ಅವರು ಬಣದಿಂದ ಆಯ್ಕೆ ಆಗಿದ್ದಾರೆ, ಅವರು ಯಾವ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದೇ ಹೆಸರು ತರ್ತಾರೆ ಅಂತ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ, ಆಶ್ವಾಸನೆ ಇದೆ. ನಾವು ಇಷ್ಟೇ ನಮ್ಮ ಸದಸ್ಯರಿಗೆ ಹೇಳೋದು, ನಾವು ಮುಖ್ಯವಾಗಿ ಹಳ್ಳಿಗಳ ಕಡೆ ಗಮನ ಕೊಡಬೇಕು. ನಮ್ಮ 5 ವರ್ಷ ಏನಿದೆ ವ್ಯರ್ಥ ಮಾಡ್ತೀರಾ, ಒಳ್ಳೆ ಕೆಲಸಗಳು ಮಾಡಿ ಒಳ್ಳೆ ಹೆಸರು ತಗೊಳ್ಳಿ, ಒಳ್ಳೆ ಅಭಿವೃದ್ಧಿ ಮಾಡಿ ಅಂತೇಳಿ ನಿಮ್ಮೆಲ್ರಿಗೂ ಅನಿಸ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು, ವಾಟರ್ಮ್ಯಾನ್ಗಳು, ಮಾಜಿ ಸದಸ್ಯರು, ಮಾಜಿ ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ನೀವು ವಂದಿಸ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನಾನು 14 ತಿಂಗಳಿಂದ ಅಧ್ಯಕ್ಷನಾಗಿದ್ದೆ. ನಮಗೆಲ್ಲ ಸದಸ್ಯರು ಸಹಕಾರ ಕೊಟ್ಟು 14 ತಿಂಗಳು ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮದು ಇವತ್ತು ಏನು ಮಾತಿತ್ತಂದರೆ ಪುತ್ತೂರು ಮಂಜಣ್ಣ ಅವ್ರು ಹೇಳಿದ್ರು ಫಸ್ಟ್ ಅವಧಿನ ಫಿಕ್ಸ್ ಮಾಡಿದ್ರು, ಅವಧಿ ಪ್ರಕಾರ ಮಾತಂತ ನಾವು ನೋಡ್ಕೊಂಡಿದ್ದೀವಿ. ಮಂಜಣ್ಣ ಹೇಳಿದ್ರು ನಾವು ಪುತ್ತೂರು ರಾಜೀನಾಮೆ ಕೊಟ್ಟರು ಸೀನಿಯರ್ ಮಾಡಬೇಕು ಅಂತ ಹೇಳಿದ್ರು. ನಾವೆಲ್ಲ ಸೇರಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ರು. 18 ಜನ ಸದಸ್ಯರು ಇದ್ದಾರೆ, 20 ಜನ ಇರೋದು, ಇಬ್ಬರು ಬಂದಿಲ್ಲ. ಈ 18 ಜನ ಸದಸ್ಯರು ಸಹ ನಾವು ಶ್ರೀನಿವಾಸ ಅವ್ರ ಬೆಂಬಲಕ್ಕೆ ನೀರು ನಿಂತ್ಕೊಳ್ತಾರೆ. ಯಾವುದೇ ಅಭಿವೃದ್ಧಿ ಕೆಲಸಗಳಲ್ಲಾಗಲಿ ಯಾವುದೇ ವಿಚಾರದಲ್ಲಾಗ್ಬೋದು, ಈ ಪಂಚಾಯತಿ ವಿಚಾರದಲ್ಲಿ ನಾವು ಇರ್ತೀವಿ ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟಂಥ ಈ ಪಂಚಾಯತಿಯ ಅಧಿಕಾರಿಗಳು ಮತ್ತು ಸದಸ್ಯರು ಮತ್ತು ಸ್ವಚ್ಛತಾ ಅವರು, ವಾಟರ್ಮ್ಯಾನ್ಗಳು ಎಲ್ಲರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜಯಂತಿ.